ದೊಡ್ಡ ಬಾನಸವಾಡಿಯಲ್ಲಿ ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗ ವತಿಯಿಂದ 14ನೇ ವರ್ಷವೂ ಕೂಡ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಹಬ್ಬ ಆಚರಣೆ ಮಾಡಲಾಯಿತು. 5 ದಿನಗಳ ಕಾಲ ಪೂಜೆಗಳನ್ನು ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಿ ನಿನ್ನೆ ಕೊನೆಯ ದಿನವಾದ ಗಣಪತಿ ವಿಸರ್ಜನೆಗೆ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಪ್ರಸಾದ ವಿನಿಯೋಗವನ್ನು ಗ್ರಾಮಸ್ಥರಿಂದ ಮಾಡಿಸಲಾಯಿತು ಎಂದು ಬಿಬಿಎಂಪಿ ಸದಸ್ಯರು ಎ ಕೋದಂಡರೆಡ್ಡಿ ಅವರು ತಿಳಿಸಿದರು. ಇದು ವಿಶೇಷ ಏನಂತಂದರೆ, ಒಂದ್ಸಲ ಮಾಡಿದ್ರೆ ಇನ್ನೊಂದು ಸಲ ಮಾಡಿಕೊಡ್ದು ಅಂತನ್ಬಿಟ್ಟು ವರ್ಷ ವರ್ಷ ಮಾಡಿಫಿಕೇಶನ್ ಚೇಂಜ್ ಥರ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರು. ವರ್ಷ ವರ್ಷ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವಾಗ ಈ ವರ್ಷ ಪಂಚಮುಖಿ ಮಾಡಿದ್ದಾರೆ, ನೆಕ್ಸ್ಟ್ ವರ್ಷ ಈ ಥರ ಮಾಡೋಲ್ಲ, ನೆಕ್ಸ್ಟ್ ವರ್ಷ ಚೇಂಜ್ ಆಗುತ್ತೆ. ಅದೇ ಥರನೇ ಈ ಶೆಡ್ಡು, ಈ ಫ್ರಂಟು, ಎಲಿವೇಷನ್ನು, ಡೆಕೊರೇಷನ್ನು ಈ ಥರ ಮಾಡೋದು ನಾವೇನು ನಮ್ಮ ಹುಡುಗರು ಇವಾಗ ಬೇರೆ ಯಾರ ಕೈನಲ್ಲೂ ಮಾಡಿಸಿದ್ದಿಲ್ಲ. ಸ್ವಂತ ನಮ್ಮ ವಿದ್ಯಾಗಣಪತಿ ಗೆಳೆಯರ ಬಳಗ ಅಂತಿದೆ ಒಂದು ಗ್ರೂಪು, ಆ ಗ್ರೂಪ್ನವರೇ ಈ ಶೆಡ್ಡು ಎಲ್ಲ ಅವರೇ ನಿರ್ಮಾಣ ಮಾಡೋವಂಥದ್ದು. ಬಾಡಿಗೆ ಗಿಡಿಗೆ ಅನ್ನೋದು ಏನೂ ಇಲ್ಲ. ಅದರಿಂದ ನಮ್ಮ ಹುಡುಗರು ಒಗ್ಗಟ್ಟು ಪ್ರದರ್ಶನ ಏನು ಅನ್ನೋದಕ್ಕೆ ನೋಡಿ, ಇದು ಈ ಗಣಪತಿನೇ ಸಾಕ್ಷಿ. ಸರ್, ಈ ವರ್ಷ ಬಾನಸವಾಡಿಯಲ್ಲಿ ಗಣೇಶ ಕುಂಬಿಸಿದ್ದೀರಾ, ಪಂಚಮುಖಿ ಗಣೇಶ ಕುಂಬಿಸಿದ್ದೀರಾ, ಎಷ್ಟು ವರ್ಷದಿಂದ ನೀವು ಸತತವಾಗಿ ಕುಂಬಿಸ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿ ಸರ್. ಬಾನಸವಾಡಿ ಗ್ರಾಮದಲ್ಲಿ, ಬಾನಸವಾಡಿ ವಾರ್ಡ್ 27ನೇ ವಾರ್ಡ್ನಲ್ಲಿ ವಿದ್ಯಾಗಣಪತಿ ಬಳಗದವರು ಸುಮಾರು 14 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಬಹಳ ವಿಜೃಂಭಣೆಯಾಗಿ ವಿನಾಯಕನ ಒಂದು ಮೂರ್ತಿಯನ್ನು ಇಡೋದರಲ್ಲಿ ಈ ಒಂದು ಜಾಗದಲ್ಲಿ ಮೊದಲನೇದು ಅಂತ ನಾನು ಈ ಒಂದು ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗ್ರಾಮದಲ್ಲಿ ಎಲ್ಲ ದೇವತೆಗಳಿಗಿಂತ ನಮ್ಮ ವಿನಾಯಕ ಬಹಳ ಒಂದು ಸುಂದರವಾದ ಮೂರ್ತಿಯನ್ನು ಪ್ರತಿ ವರ್ಷ ಇದೇ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರೋ ವರ್ಷ 15ನೇ ವರ್ಷಕ್ಕೆ ಕಾಲಿಟ್ಟಿದೆ. ಬರೋ ವರ್ಷ 15ನೇ
15 ವರ್ಷದಲ್ಲಿ ಇನ್ನೂ ವಿಜೃಂಭಣೆಯಿಂದ ಈ ಒಂದು ನಮ್ಮ ವಿನಾಯಕ ಬಳಗದವರು ಬಹಳ ಒಂದು ವಿಜೃಂಭಣೆಯಿಂದ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಭಕ್ತಾದಿಗಳು ದಿನ ಪ್ರಸಾದ ವಿನಿಯೋಗ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಬಂದಿದ್ದಾರೆ. ಈ ದಿನ ಅನ್ನದಾನವನ್ನು ಸಹ ಭಕ್ತಾದಿಗಳಿಂದ ಮತ್ತು ವಿನಾಯಕ ಗೆಳೆಯರ ಬಳಗದಿಂದ ಬಹಳ ಒಂದು ಎರಡೂವರೆ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೇ ರೀತಿ ಈ ಒಂದು ಗ್ರಾಮದಲ್ಲಿ ಮನಸ್ವಾಡಿ ವಾರ್ಡ್ 27ನೇ ವಾರ್ಡ್ನಲ್ಲಿ ಭಾಳ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಗ್ರಾಮದ ದೇವತೆಗಳು ಮತ್ತು ನಮ್ಮ ಈ ಒಂದು ವಿನಾಯಕ ಮೂರ್ತಿ ಈ ಒಂದು ಭಾಗದ ಜನರಿಗೆ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಒಳ್ಳೆಯ ಮಳೆ ಬೆಳೆಗಳನ್ನು ತಂದು ಕೊಟ್ಟು ಈ ಒಂದು ಜನರಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕು ಅಂತ ನಮ್ಮ ವಿನಾಯಕದ ಬಳಗದವ್ರಿಗೆ ಮತ್ತು ವಿನಾಯಕ ಮೂರ್ತಿಗೆ ನಾನು ಇವತ್ತು ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಕೋದನ್ ರೆಡ್ಡಿ, ಬನಸವಾಡಿ ಕಾರ್ಪೊರೇಟ್ರು, ಬನಸವಾಡಿ ವಾರ್ಡ್ 27. ನಿಮ್ಮ ಕ್ಷೇತ್ರದಲ್ಲಿ ಒಂದು ಎವರ್ ಗ್ಲೋ ಅಂತ ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಆಗಿದೆ, ಅದಕ್ಕೆ ಏನಂತ ಒಂದು ವಿಶಿಂಗ್ ಹೇಳ್ತೀರಾ ಸರ್? ಹೌದು, ಅದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೀಲಿ. ಅವರು ಲಕ್ಷ್ಮಣ್ಣನವರು ಬಹಳ ಒಂದು ಉತ್ಸಾಹದಿಂದ ಒಂದು ಬ್ಯೂಟಿ ಪಾರ್ಲರ್ ಮಾಡಿದ್ದಾರೆ. ಈ ಒಂದು ಭಾಗದಲ್ಲಿ ಬ್ಯೂಟಿ ಪಾರ್ಲರು ಬಹಳ ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ಸಹಕಾರ ಕೊಟ್ಟು ಅವರು ವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಂ, ನನ್ನ ಹೆಸರು ಬಾಬು ರೆಡ್ಡಿ ಅಂತ. ಇಲ್ಲಿ ಇಲ್ಲಿ ವಿದ್ಯಾ ಗಣಪತಿ ಅಂತ 14 ವರ್ಷದಿಂದ ನಾವು ಇಲ್ಲಿ ನಮ್ಮ ಹುಡುಗರೆಲ್ಲ ಸೇರಿಸಿ ಎಲ್ಲ ಒಗ್ಗಟ್ಟಾಗಿ ಊರಿನ ವಿಷಯದಲ್ಲಿ ಏನೋ ವಿನಾಯಕನಿಗೆ ಏನೋ ಎಲ್ಲ ಶ್ರದ್ಧೆಯಿಂದ ನಮ್ಮ ಹುಡುಗರೆಲ್ಲನೂ ಜನಗಳೆಲ್ಲ ಒಳ್ಳೆ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ, ವಿದ್ಯಾಭ್ಯಾಸ ಬರಲಿ ಅಂತ ಎಲ್ಲ ಒಗ್ಗಟ್ಟಿಂದ ಇಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ಮಾನಸವಾಡಿಯಲ್ಲಿ ಒಂದು ಏರ್ ಗ್ಲೋ ಅಂತ ಹೊಸ ಪಾರ್ಲರ್ ಓಪನ್ ಆಗಿದೆ, ಅದು ಓನರ್ ನೀವೇ, ಮತ್ತೆ ಹೇಗಿದೆ ಸರ್ ಅದು ಏರ್ ಗ್ಲೋ? ಅವ್ರದ್ದು ಇವಾಗ ನಡೀತಾ ಇದೆ ಚೆನ್ನಾಗಿ, ಇನ್ನೂ ಚೆನ್ನಾಗಿ ನಡಿಬೇಕಂತ ಜನರೆಲ್ಲ ಅಪೇಕ್ಷೆ ಪಡ್ತಾ ಇದ್ದಾರೆ. ಅದು ಚೆನ್ನಾಗಿ ನಡಿಬೇಕಂತ ನಾವೆಲ್ಲ ಆಸೆ ಇದೆ. ನೀವು ಪಂಚಮುಖಿ ಗಣೇಶ ಪ್ರತಿ ವರ್ಷ ಕೂಡಿಸ್ತೀನಿ ಅಂದ್ರಲ್ಲ, ಎಷ್ಟು ದಿನಗಳ ಕಾಲ ಇರ್ತೀರಾ ಸರ್ ನಿಮ್ಮ? 5 ದಿವಸ. ಒಂದು ವರ್ಷಕ್ಕೆ ಒಂದೊಂದು ಥರ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು. ಒಂದೊಂದು ವರ್ಷಕ್ಕೆ ಒಂದೊಂದು ಥರ ವಿನಾಯಕನ ಮೂರ್ತಿನ ಸಪ್ರೇಟ್ ಏನೋ, ಈ ವರ್ಷ ಪಂಚಮಕ್ಕೆ, ಬರೋ ವರ್ಷ ಬೇರೆ ಚೇಂಜ್, ಎಲ್ಲ ಥರ ಒಂದು ಒಂದು ಫಂಕ್ಷನ್ ಎಲ್ಲ ಪ್ರಸಾದ ಅಷ್ಟೇ, ಒಂದು ದಿವಸಕ್ಕೆ ಒಂದೊಂದು ಥರ ಎಲ್ಲ ನಮ್ಮ ಹುಡುಗರು ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. 5 ದಿನ ಮಾಡ್ತಾರೆ, 5 ದಿನ ಐದು ಥರ ಪ್ರಸಾದನೂ ಅಷ್ಟೇ. ಹಾಂ, ಅದು ತುಂಬ ನಮ್ಮ ಪಂಚಮುಖಿ ಗಣೇಶ, ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಭಕ್ತಿಯಿಂದ ಮಾಡ್ತಾ ಇದಾರೆ, ಅದು ಹೇಳಕ್ಕಾಗಲ್ಲ, ಹೇಳ್ಬಾರ್ದು ನಾವು. ಸರ್, ಇಲ್ಲಿ ಬಾನಸವಾಡಿಯಲ್ಲಿ ಎಷ್ಟು ವರ್ಷದಿಂದ ಸತತವಾಗಿ ನೀವು ಗಣೇಶ ಕೂರಿಸ್ಕೊಂಡು? ಸುಮಾರು 14 ವರ್ಷದಿಂದ ವಿಜೃಂಭಣೆಯಾಗಿ ಬಾನಸವಾಡಿ ಬಸ್ ನಿಲ್ದಾಣದಲ್ಲಿ ಗಣೇಶನ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀರಿ. 14 ಇಯರ್ಸ್ನಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ಬಾನಸವಾಡಿ ಬಸ್ ಸ್ಟಾಪಲ್ಲಿ. ನಮ್ಮ ವಿದ್ಯಾ ಗಣಪತಿ ಗೆಳೆಯರ ಬಳಗ ಅಂತ ನಮ್ಮದು ಒಂದು ತಂಡ ಮಾಡಿಕೊಂಡು ಸುಮಾರು ಒಂದು 30-40 ಜನ ಹುಡುಗರು ಪ್ರತಿ ವರ್ಷ ಇದೇ ಥರ ವಿಜೃಂಭಣೆಯಾಗಿ ಗಣೇಶ ಅಂತಗೂ ಒಂದೊಂದು ವರ್ಷ ಒಂದೊಂದು ಥರ ಬೇರೆ ಥರ ಡಿಸೈನ್ ಆಗಿ ತೊಗೊಂಬಂದು ಹೋದ ಸರಿ ಶಿಪ್ಪು ಗಣೇಶ ಅಂತ ಶಿಪ್ ಮೇಲೆ ಇರೋ ಥರ ಗಣೇಶ ಮಾಡಿದ್ರಿ. ಈ ಸಾರಿ ಪಂಚಮುಖಿ ಗಣೇಶ ಆಂಜನೇಯ ಬಂದು, ಇದಕ್ಕೊಂದು ಸ್ಟೋರಿ ಇದೆ. ಆಂಜನೇಯ ಬಂದು ಗಣೇಶಗೆ ಲಿಂಗ ಕೊಡೋದು ಪೂಜೆ ಮಾಡೋಕ್ಕೆ ಅಂತ, ಅದು ಒಂಥರ ಅದೊಂದು ಸ್ಟೋರಿ ಇದೆ. ಆ ಥರ ಗಣೇಶನ ಈ ವರ್ಷ ಕೂರಿಸಿದ್ದೀರಿ. ಅದೇ ಪ್ರತಿ ವರ್ಷ ಈ ಥರ ಏನೇನೋ ಒಂದು ಡಿಸೈನಾಗಿ ಮಾಡ್ತೀರಿ. ಪ್ಲಸ್ ಈಗ ನಾವು ಇಲ್ಲಿ ಆಚೆ ಹಾಕಿರೋ ಸೆಟ್ಟು ಎಲ್ಲ ನಮ್ಮ ಹುಡುಗರು ಕುತ್ಕೊಂಡು ವಿಶೇಷವಾಗಿ ಯಾವುದು ಬಾಡಿಗೆ ನಾವು ತೊಗೊಂಬರಲ್ಲ, ಏನೇನೋ ಒಂದು ಹೊಸದಾಗಿ ಇಲ್ಲಿ ಬಾಡಿಗೆ ಅಂದರೆ ಎಲ್ಲೋ ಹಾಕಿರ್ತಾರೆ ಅವರು ಹಾಕಿರ್ತಾರೆ, ಆ ಥರ ಇರಬಾರ್ದಂದ್ರೆ ನಾವೇ ಎಲ್ಲ ಕ್ರಿಯೇಟ್ ಮಾಡಿ ಸೆಟ್ಟು ಮಾಡಿರೋದು. ಈ ಥರನೇ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ತಂದಿರೋಂಥ ಗಣೇಶಿಗೆ ಏನಂತ ಹೆಸರಿದೆ ಸರ್? ಅದೇ ಪಂಚಮುಖಿ ಆಂಜನೇಯ ಗಣೇಶ ಅಂತ. ಇಲ್ಲ, ಚಂದ ತೆಗಿತೀರಿ ಈ ಸುಂದರ ಭಕ್ತಾದಿಗಳು ಅವರೇ ಬಂದು ಕೊಡ್ತಾರೆ. ಪ್ಲಸ್ ಎಲ್ಲರೂ ಗ್ರಾಮದ ಹಿರಿಯರು ಅವರೆಲ್ಲರೂ ಅವರಂತಕವ್ರು ನಾವೇನು ಹೋಗೋದು ಬೇಕಾಗಿಲ್ಲ, ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅವರಂತಕವ್ರು ಇಲ್ಲೇ ಇದ್ರೆ ನಾವು ಚಂದ ಬಂದು ಅವರೇ ಕೊಟ್ಟು ಮಾಡ್ತಾ, ಹಾಗೆ ಎಲ್ಲ ಅಂಗಡಿಯವರು ಎಲ್ಲರೂ ಸಹಾಯ ಮಾಡ್ತಾರೆ ನಮಗೆ, ಮಾಡಿ ನಾವು ಇದನ್ನು ಮಾಡಿ ಅವ್ರಂತಕ್ಕೂ ನಮ್ಮ ಜೊತೆನೇ ಗಣೇಶ ವಿಸರ್ಜನೆ ಮಡ್ಗೋ ಹೊತ್ತಿನಿಂದ ಹಿಡ್ಕೊಂಡು ವಿಸರ್ಜನೆ ನಾವು ಹುಡುಗರು ಸ್ವಲ್ಪ ನೈಟಲ್ಲೆಲ್ಲ 10-11 ಗಂಟೆವರೆಗೂ ನಾವು ಇಲ್ಲಿ ನೋಡ್ಕೊತಾ ಇರ್ತೀರಿ. ನಮ್ಮ ಕಾರ್ಪೊರೇಟ್ರು ಅವರು ಸಹ ಬಳಗ ಅವ್ರದ್ದು ಒಂದು ಟೀಮ್ ಇದೆ,
ಬೆಳಗ್ಗೆಯಿಂದ ಅವರು ಇಲ್ಲಿ ಪ್ರಸಾದ ಅವರೇ ಕುತ್ಕೊಂಡು ರಸಾವಳಿ ಮಾಡೋದು ಆ ಥರ ಏನೇನೋ ಒಂದು ಕಡಲೆ ಮಾಡೋದು ಬೆಳಗ್ಗೆಯಿಂದ ಅವರೇ ಕುತ್ಕೊಂಡು ಮಾಡ್ಕೊಂಡು ಅವ್ರು ಹಂಚ್ತಾ ಇರ್ತಾರೆ. ನಾವು ಸಾಯಂಕಾಲ 5-6 ಗಂಟೆ ಮೇಲೆ ನಾವು ಹುಡುಗರೆಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರೆ. ಸುಮಾರು 5 ದಿನ ಈ ಗಣೇಶ ಮಾಡ್ತೀರಿ ಇಲ್ಲಿ ನಾವು.